ಮುಸ್ತೂರ್ ಪಂಚಾಯತ್ ಓಟ್ಲು ಬಾಗ್ ಪಡ್ತಾಯ ಜೈಕಾರಲ್ ಬಾಗ್ ಪಡ್ಲದು. ಜೈ ಬಲೋ ಭರತ್ ಪತಾಕೆ, ಕಾಂಗ್ರೆಸ್ ಪಾರ್ಟಿ ಕೆ. ಇಬ್ಬಿಡು ಕೂತ್ ತಿನ್ಬಿಡಿಸ. ಮೊನ್ನೆ ಆಡೋರಂತ ಈಗ ಬಹಳಷ್ಟು ಜನ ಸವಿಸ್ತಾರವಾಗಿ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರದ ಬಗ್ಗೆ ಹೇಳಿದ್ದಾರೆ. ಕೊನೆಯದಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾತಾಡಬೇಕು ಅಂತ ಹೇಳಿದ್ರೆ ಎಲ್ಲ ಮಾತಾಡಿಬಿಟ್ಟಿದ್ದಾರೆ. ನನ್ನ ಸದ್ಯತೆಯನ್ನು ಉಳಿಸಿಲ್ಲ ಅಂದ್ರೂ ಸಿಪ್ಪ ಹೇಳಿದ್ದಾರೆ. ಆಯ್ತು, ಹೆಂಗೆ ಕೊತ್ತಗೆ ಇದಕ್ಕೆಲ್ಲ ನಾನು ಏನಪ್ಪ ಎಂಟೋಣಪ್ಪ ಲೆಕ್ಕಪತ್ರ ರೂಪೇಶ್ ರಾಮಚಂದ್ರ ಭಾಸ್ಕರ್ ಇಲ್ಲ ಶಪುರ ಗೋಪಾಲಪ್ಪ ಐದು ಗ್ಯಾರಂಟಿ ಎಂಟೋಣಪ್ಪ ಐದು ಗ್ಯಾರಂಟಿ ವೇಣು ವಿಸ್ತಾರ ಶಪ್ಪ. ಓಕೆ, ಎಲ್ರಿಗೂ ಒಂದು ಸುತ್ತ ನಾನು ಒಂದು ಕ್ಲಾರಿಫಿಕೇಶನ್ ನಿಮ್ಮ ಮುಂದೆ ಇಡ್ತೀನಿ. ಏನ್ ಕ್ಲಾರಿಫಿಕೇಶನ್ ಅಂದ್ರೆ, ಕಾಂಗ್ರೆಸ್ ಸರ್ಕಾರ 70 ವರ್ಷ ರಾಷ್ಟ್ರದಲ್ಲಿ ಆಡಳಿತ ಮಾಡಿ ಎಲ್ಲ ಜನರ ದುಡ್ಡು ದೋಚ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ. ಆ ದುಡ್ಡೇನಾದ್ರೂ ತಗೊಂಡು ಬಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ 15,000 ರೂಪಾಯಿ ಕೊಡ್ಬೋದು, 15 ಲಕ್ಷ ಸಾರಿ 15 ಲಕ್ಷ ಕೊಡ್ಬೋದು. ಅದನ್ನು ನಾವು ತಂದು ಕೊಡ್ತೀವಿ, ನಮ್ಗೆ ಅಧಿಕಾರ ಕೊಡಿ ಅಂತ ಹೇಳಿದ್ರು. ಯಾರು? ಮೋದಿ. ಅಂದ್ರೆ ತಿಳಿಸ್ತಾ ತಿಳಿದ ಮೋದಿ ನೀವಂದ್ರೆ ಗಮನಿಟ್ಟೆ ನಾ ಕೆಟ್ಟ ಅರ್ಥ ಇದೆ. ಯಾರಪ್ಪ ಹೇಳಿದ್ದು 15 ಲಕ್ಷ ಕೊಡ್ತೀವಿ ಅಂತ? ವೆರಿ ಗುಡ್. ಈಗ ಅದೇನಾದ್ರೂ ಯಾರಿಗಾದ್ರೂ ಬಂದಿದ್ ಯಾಕೆ ಕೈ ಎತ್ತಿ ಇಲ್ವಾ? ಅಲ್ಲಲ್ಲ, ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕಾದಿಷ್ಟೇ. 15 ಲಕ್ಷ ಕೊಡ್ತೀವಿ ಅಂತಂದವರು ತಂದ್ಕೊಳ್ಳಿಲ್ಲ. ಎರಡನೇದು, ಈ ಕಾಂಗ್ರೆಸ್ ಸರ್ಕಾರ ಬಂದು ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಬಿಡ್ತು, ಡೀಸೆಲ್ ರೇಟ್ ಜಾಸ್ತಿ ಆಗ್ಬಿಡ್ತು, ಗ್ಯಾಸ್ ಜಾಸ್ತಿ ಆಗ್ಬಿಡ್ತು, ಇವೆಲ್ಲ ಕಮ್ಮಿ ಮಾಡ್ತಿದ್ರು. ಅದ್ಯಾವ್ದಾದ್ರು ಮಾಡಿದಾರಾ? ಯಾವುದು ಮಾಡಿಲ್ಲ. 100 ರೂಪಾಯಿ 1200 ಯಾವುದು ಮಾಡಿಲ್ಲ. ಅದೇ ರೀತಿಯಾಗಿ ರೈತರಿಗೆ ಏನಾದರೂ ಸಾಲ ಮನ್ನಾ ಮಾಡಿದ್ದಾರೆ ಅಂದರೆ 2008 ಮತ್ತು 2009 71,000 ಕೋಟಿ ಮನಮೋಹನ್ ಸಿಂಗ್ ಅವರು ರೈತ ಸಾಲ ಮನ್ನಾ ಮಾಡಿದ್ದಾರೆ. ಅದು ಬಿಟ್ಟು ಯಾರಾದ್ರೂ ಬಿಜೆಪಿ ಅವ್ರು ಮಾಡಿದ್ದಾರಾ? ಏನ್ರಪ್ಪ ರೈತರಿಗೆ ನಮ್ಮ ಹಿಂದೆ ಬಿಜೆಪಿ ಇಲ್ಲಿಂಟಿ? ಅಲ್ಲಿಗೆ ಸಾಲ ಮನ್ನಾ ಇಲ್ಲ, ರೇಟ್ಗಳು ಕಮ್ಮಿ ಮಾಡಿಲ್ಲ, ದುಡ್ಡು ತಂದು ಕೊಡ್ತೀವಿ ಅಂತ ಕೊಟ್ಟಿಲ್ಲ. ಅದು ಬಿಡ್ರಿ. ಈಗ ಮೊದಲನೇದಾಗಿ ಓಲ್ಡ್ ಏಜ್ ಪೆನ್ಷನ್ ಮತ್ತು ವಿಧವಾ ಪೆನ್ಷನ್ ಮಾಡಿದ್ದಾರು ಇಂದಿರಾ ಗಾಂಧಿ. ಇನ್ನು ಏನು ಮಾಡಿದ್ದಾರೆ ಬಿಜೆಪಿ ಅವರು? ಈ ಪ್ರಶ್ನೆಯನ್ನ ದಯವಿಟ್ಟು ನೀವೆಲ್ಲರೂ ಕೂಡ ಊರೂರಲ್ಲೂ ಮನೆ ಮನೆಯಲ್ಲೂ ಇದನ್ನು ತಿಳಿಸ್ಬೇಕಾಗಿದೆ. ಬರೀ ದೇಶ ಮುಂದೆ ಹೋಗ್ತಾ ಇದೆ, ಏನೋ ಬೇರೆ ದೇಶಗಳೆಲ್ಲ ಇಂಡಿಯಾನ ಹಂಗೆ ನೋಡ್ತಾ ಇದ್ದೀನಿ. ಅದು ಫೌಂಡೇಶನ್ ಹಾಕಿದ್ದು ನೆಹರು ಫ್ಯಾಮಿಲಿ, ಕಾಂಗ್ರೆಸ್ ಫ್ಯಾಮಿಲಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಫ್ಯಾಮಿಲಿ. ನಾನಿವತ್ತು ಬೇರೆ ಪಕ್ಷದವ್ರನ್ನ ನೇರವಾಗಿ ಪ್ರಶ್ನೆ ಮಾಡ್ತೀನಿ, ದೇಶಕ್ಕಾಗಿ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಪ್ರಾಣ ತೆತ್ತಿದ್ದಾರಾ? ಕಾಂಗ್ರೆಸ್ ಪಕ್ಷದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಹಾಯಕ್ಕೆ ಮೊದಲು ಒಂದು ಡೈರಿ ಬರೆದಿದ್ದಾರೆ, ಬೇಕಾದ್ರೆ ಆ ಡೈರಿಯನ್ನ ಇವತ್ತು ನಾವು ತಗೋಬಹುದು, ನೋಡ್ಬೋದು. ಏನಂತ ಬರೆದಿದ್ದಾರೆ ಅಂದ್ರೆ, ನಾನು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ವೇಳೆ ನನ್ನ ದೇಶಕ್ಕೇನಾದರೂ ಸತ್ತರೆ ನನಗೆ ತೃಪ್ತಿ ಇದೆ, ನನ್ನ ಪ್ರತಿಯೊಂದು ರಕ್ತದ ಕಣನು ಈ ದೇಶದ ಸೇವೆಗಾಗಿ ಮುಡುಪಾಗಿಡಬೇಕು ಅಂತ ಹೇಳಿದ್ದಾಳೆ. ಆ ಬರೆದಿದ್ದಾಳೆ 15 ದಿವಸ ಮುಂಚಿತವಾಗಿ. ಆಮೇಲೆ ಇನ್ನೇನು ಬರೆದಿದ್ದಾಳೆ, ಒಂದು ವೇಳೆ ನಾನು ಸತ್ತರೆ ನನ್ನನ್ನು ಸಮಾಧಿ ಮಾಡಬೇಡಿ, ಸುಟ್ಟು ಬೂದಿ ಮಾಡಿ, ಆ ಬೂದಿ ಮಾಡಿಬಿಟ್ಟು ಬೂದಿನ ಎತ್ಕೊಂಡು ಹೋಗ್ಬಿಟ್ಟು ದೇಶದ 4 ಕಡೆಯನ್ನು ಹಾಕ್ಬಿಟ್ಟು ಬನ್ನಿ, ನನ್ನ ದೇಶ ರಕ್ಷಣೆಗಾಗಿ ನಾನು ದೆವ್ವ ಹಾಕ್ತಾ ಇದ್ದೀನಿ ಬೇರೆ ದೇಶ ಅಂತ ಹೇಳಿದ್ದಾಳೆ. ಅಂತ ಒಂದು ಇವತ್ತು ಸ್ವಾತಂತ್ರ್ಯ ಬಂದು ಮಾಡಿದ್ದೇನೋ, ನೀರು ಕುಡಿದ್ರೆ ನೀರು ಜಿ ಎಷ್ಟು, ಸತ್ತ ಹೆಣಕ್ಕೂ ಜಿ ಎಷ್ಟು, ಪ್ರತಿಯೊಂದಕ್ಕೂ ಜಿ ಎಷ್ಟು ಹಾಕಿದ್ರು.
ಹಿಂಗೆಲ್ಲ ಜನರು ಕಾಡಿಸ್ತಾ ಇದ್ರು ಕೂಡ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಇವಾಗ ಬರೋಕ್ಕೆ ಕಷ್ಟ ಆಗಿತ್ತು. ಆದರೆ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಂದಂಥ ಸರ್ಕಾರ ಬಡವ್ರಿಗೆ ಏನಾದರೂ ನಾವು ಮಾಡಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ 5 ಗ್ಯಾರಂಟಿಗಳನ್ನ ಎಲೆಕ್ಷನ್ ಮುಂಚಿತವಾಗಿ ಇಬ್ಬರು ಸೈನ್ ಹಾಕಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ನಿಮ್ಗೆ 5 ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ ನಮ್ಗೆ ಓಟ್ ಹಾಕಿ ಅಂತ ಹೇಳಿ ಮಾಡಿದ್ರು. ಅದೇ ಪ್ರಕಾರ ಏನು ನುಡಿದಿದ್ವೋ ಅದನ್ನು ನಡ್ಕೊಂಡಿದ್ದೀವಿ. ನುಡಿದಂತೆ ನಡೆದ ಸರ್ಕಾರ ಇವತ್ತು ಯಾವುದಾದ್ರೂ ಇದೆ ಅಂತಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ. ಈ ಹಿನ್ನೆಲೆಯಲ್ಲಿ ನಾವು ಕೂಡ ಇವತ್ತು ನಿಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಮುಗಿದು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಾರ್ಥನೆ ಮಾಡೋದಿಷ್ಟೇ, ಬೇರೆ ಪಕ್ಷದವರು ಬಂದು ಒಂದು ಓಟ್ಗೆ 1,000 ರೂಪಾಯಿ 2,000 ರೂಪಾಯಿ ಕೊಡ್ತೀವಿ ಓಟ್ ಹಾಕಿತ್ತು ಏನಾದರೂ ಬಂದರೆ ಅಂಥದ್ದು ಇವತ್ತು ತಗೊಂಡು ಹೋಗಿ ಹಾಕ್ಬಿಟ್ರೆ ಓಟು 5 ವರ್ಷನೂ ನಾವು ಕುಲ್ಗಟ್ತೀವಿ. ನಮ್ಗೆ ಆದ ದುಡ್ಡು ಬೇಡ. ಏನು ಸರ್ಕಾರ ಪ್ರತಿ ತಿಂಗಳು 2,000 ರೂಪಾಯಿ ಕೊಟ್ಟಿದೆಯೋ ಆ ಕುಟುಂಬ ಪೋಷಣೆ ಇವತ್ತು ನಡೀತಾ ಇದೆ. ಈಗ ಗಂಡಸರು ಯಾರಾದರೂ ಅವರ ಕೆಲಸಗಳಿಗೆ ಅವ್ರು ಹೋಗ್ಬಿಟ್ರು ಕೂಡ ಆ ಮನೆ ಒಡತಿ ಆ ತಾಯಿ ಆ ಮನೆಯನ್ನು ಪೋಷಣೆ ಮಾಡಿಕೊಳ್ಳೋಂಥ ಒಂದು ಶಕ್ತಿ ಕಾಂಗ್ರೆಸ್ ಸರ್ಕಾರ ತುಂಬಿದೆ ಇವತ್ತು. ಅದನ್ನು ನನಗೆ ಗೊತ್ತಿದ್ದಂಗೆ ನೀವೆಲ್ಲ ಕೂಡ ಅದ್ರ ಪ್ರಚಾರ ಜಾಸ್ತಿ ಮಾಡಿಲ್ವೇನೋ, ಮಾಡಬೇಕು. ಕೆಲವು ಕಡೆ ಹೆಣ್ಣು ಮಕ್ಕಳಲ್ಲಿ ತುಂಬ ಅವೇರ್ನೆಸ್ ಆಗಿದೆ. ಅದು ಎಲೆಕ್ಟ್ರಿಕ್ ಕರೆಂಟ್ ಹೆಂಗೆ ಪಾಸ್ ಆಗುತ್ತೋ ಹಂಗೆ ಅಂಡರ್ವರ್ಲ್ಡ್ ಕರೆಂಟ್ ಪಾಸ್ ಆಗ್ತಾ ಇದೆ. ಏನು ಅಂತಂದ್ರೆ 2,000 ರೂಪಾಯಿ ನೆಲಕ್ಕೋಸ್ತಾ ಉಂದಿ ಮನಮ್ ಸಿದ್ದರಾಮಯ್ಯ ನೀನು ಡಿ ಕೆ ಶಿವಕುಮಾರ್ ನಡೆಸೋದದ್ದು ಚೈಗುರುತ್ ಕೆ ಎಲ್ಲ ಅನ್ನಟ್ಲ ನಡೆಸ್ತಾ ಉಂದಿ. ಅದಕ್ಕೆ ಹಿಂಗ ವ್ಯಾಪಕವಲ್ಲ, ಪ್ರತಿ ಊರ್ಲೂ ತಲೆಲ್ಲ ಎವ್ರು ಮನ ಸಹಾಯ ಚೇಸ್ತಾ ಅಂದ್ರು. ಈ ಪದ್ದು 62,000 ಕೋಟ್ಲು ಈ ಸ್ಕೀಮ್ಕ್ ಇಸ್ತಾಮುಂಟೇ ದೇಶಂ ಪಾಪರ್ ಅಯಿಪೋತ್ನ ಇಟ್ಟರು. ಅದೇ ಸೆಂಟ್ರಲ್ ಗೌರ್ಮೆಂಟ್ ಒಳ್ಳು ಅದಾನಿ ಅಂಬಾನಿಕಿ ಇಟ್ಲ ಶ್ರೀಮಂತಲಕ್ಕೆ 100,000 ಕೋಟ್ಲು ಮನ್ನಾ ಸೇಹಿಂಡರು. ರೈತಕ್ಕೆ ಮನ್ನಾ ಸೇಹಿಂಡ ಅಟ್ಲ ಇತಿಹಾಸಂ ಬಿಜೆಪಿ ಒಳಕ್ ಲೇದು. ಅದು ಏಮಣ್ಣ ಕಾಂಗ್ರೆಸ್ ಮಾತ್ರಮೇ ಅವನ ಕಾದ ಮೀ ಮುಂದ್ರ ಪಡ್ತಾವ್ ನಿಜಮಾ ಕಾದ ಬಿಜೆಪಿ ಒಳ್ಳೆ ಅಪದನ್ನ ರೈತಕ್ಕೆ ಏಮನ್ನಾ ಮನ್ನಾ ಸೇಹಿಂಡರ ಕಾಂಗ್ರೆಸ್ ಸೇಹಿಂದಲ್ಲೇದಾ? ದೀನಿ ಮನಮು ಅಂದ್ರಕ್ಕೆ ತಲುಪಿಸಲ್ಲ, ತಲುಪಿಸಿ ಮನಮು ಈ ವಚ್ಚೆ ಎಲೆಕ್ಷನ್ಲೋ మన క్యాండిడేట్ గౌతమ్ ఎన్ఎస్యూఐ స్టూడెంట్ నుండి స్టార్ట్ అయ్యింది రాజకీయంలో, నేషనల్ స్టూడెంట్స్ ఆఫ్ యూనియన్ ఆఫ్ ఇండియా అది నుండి అయ్యి ఆడ అల్లింద హిడుదు యూత్ కాంగ్రెస్ బందు, యూత్ కాంగ్రెస్ ఇంద పేరెంటల్ కాంగ్రెస్ బందు, పేరెంట్ కాంగ్రెస్ అల్లి అధ్యక్షనాగి ఇవత్తు కెలస మాడతాయిదా అంతవను గుర్తిసి 18 సీట్ కేళ్ళిద ఆదరును కాంగ్రెస్ పక్ష ఇంత నిష్ఠావంతను ಕಾರ್ಯ ಕೆಲಸ ಮಾಡಿರೋನಿಗೆ ಅಂತ ತೆತ್ಕೊಂಡು ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಸರ್ವಸಮ್ಮತದ ಅಭ್ಯರ್ಥಿ ಆಗಿದ್ದಾರೆ, ಎಲ್ಲರೂ ಸೇರಿ ಇವತ್ತು ಅದನ್ನ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿದ್ದಾರೆ. ಅದರಿಂದ ಉತ್ತಮವಾದಂಥ ಅಭ್ಯರ್ಥಿ, ಅದನ್ನ ಸೀರಿಯಲ್ ನಂಬರ್ ಬಂದು 1, ಕ್ಯಾರೆಕ್ಟರ್ ನಂಬರ್ ಕೂಡ 1ರಲ್ಲಿದ್ದಾನೆ. ನಾವಂತೂ ಅದನ್ನ ನೋಡಿದ್ದೀವಿ, ಭಾಳ ಒಳ್ಳೆ ಕ್ಯಾರೆಕ್ಟರ್ ಇರ್ತಕ್ಕಂಥವನು. ಈಗ ಶಿಡ್ಲಘಟ್ಟದಿಂದ ಹಿಡಿದು ಇಲ್ಲಿಂದ ಹಿಡಿದು ಅಲ್ಲಿ KGF ಗಡಿವರೆಗೂ ಹೋದರೆ ಸುಮಾರು ಎಷ್ಟು ವಿಸ್ತಾರ ಇದೆ ಅಂದರೆ ಅಷ್ಟು ದೊಡ್ಡ ವಿಸ್ತಾರ ಇರತಕ್ಕಂಥ ಕ್ಷೇತ್ರ ನಮ್ಮದು. ಒಂದೊಂದು ತಾಲೂಕ್ಗೆ ಇನ್ನು ಒಂದೊಂದು ದಿವಸ ಬಂದರೂ ಕೂಡ 8 ದಿವಸ ಮುಗಿದೋಗುತ್ತೆ ಎಲೆಕ್ಷನ್. ಅದರಿಂದ 1 ದಿವಸ ಕಾರ್ಯಕ್ರಮನ ಒಂದು ಅಥವಾ 2 ದಿವಸ ಕಾರ್ಯಕ್ರಮ ಮಾಡೋಣ. ಎಲ್ಲಾದರೂ ಹೋಬಳಿ ಮಟ್ಟಕ್ಕೋ ಅಥವಾ ತಾಲೂಕು ಮಟ್ಟದಲ್ಲೋ ನಿಮ್ಮನ್ನೆಲ್ಲರನ್ನ ಕರೆಸಿ ಅವ್ರು ಮಾತಾಡೋಣ. ಅದಕ್ಕೆ ತಾವೆಲ್ಲರೂ ಕೂಡ ಬರಬೇಕು. ಈಗ ನಾವು ನಮ್ಮ ಉದ್ದೇಶ 2 ಇತ್ತು. 1, ನಮ್ಮ ಅಭ್ಯರ್ಥಿಗೆ ಓಟ್ ಕೇಳೋದು. 2, ನಮ್ಮ ಪರಾಜಿತ ಅಭ್ಯರ್ಥಿ 2023 ಪರಾಜಿತ ಅಭ್ಯರ್ಥಿ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಮೊನ್ನೆ ಸಿದ್ದರಾಮಯ್ಯ ಅವರೆಲ್ಲ ಬರ್ತಾರೆ ಆ ಕಾರ್ಯಕ್ರಮ ಎಲ್ಲ ಮಾಡಬೇಕು ಅಂತ ನಾನು ನಿಂತ್ಕೊಂಡು ಬೆನ್ನು ಕೊಟ್ಟ. ನಮಗೆಲ್ಲ ಇವತ್ತು ಕಾಂಗ್ರೆಸ್ಗೆ ಕೊತ್ತೂರು ಮಂಜು ಕೋಲಾರಿಗೆ ಹೋಗ್ಬಿಟ್ಟ ಮೇಲೆ ಇಲ್ಲಿ ಭಾಳ ಕಷ್ಟ ಇತ್ತು. ಅಂಥದ್ದು ಇವತ್ತು ಆದ್ನಾರಾಯಣ ಆ ಒಂದು ಕೊತ್ತೂರು ಮಂಜುನಾಥ್ ತಿಳ್ದೇ ಇರತಕ್ಕಂಥ ಸ್ಥಾನವನ್ನು ತುಂಬುತ್ತಾ ಇದ್ದಾನೆ, ನಮ್ಮ ಜೊತೆ ಬರ್ತಾ ಇದ್ದಾನೆ, ನಮ್ಮ ಕಷ್ಟಕಾರ್ಪಣಿಗಳಿಗೆ ಆಗ್ತಾ ಇದ್ದಾನೆ. ಅದಕ್ಕೆ ಅದನ್ನು ಕೂಡ ನಿಮ್ಗೆಲ್ರಿಗೂ ಪರಿಚಯ ಮಾಡಿಕೊಡ್ಬೇಕು ಅಂತ ಬಂದವು. ಯಾಕಂತಂದ್ರೆ ಅದಕ್ಕೆ ಮೊದಲು ಎಲೆಕ್ಷನಲ್ಲಿ ಬಂದು ಕೆಲವನ್ನೆಲ್ಲ ನೋಡೋಕ್ಕಾಗಲಿಲ್ಲ. ಕೊನೆಯ ದಿವಸ ನಮಗೆ ಅತ್ತಿಗೆ ಬಿ ಫಾರ್ಮ್ ಕೊಟ್ಟಿದ್ದು ಪಾಪ. ಕೊನೆಯ ದಿವಸ ಬಿ ಫಾರ್ಮ್ ಕೊಟ್ಟಿದ್ರು ಕೂಡ ಈ ತಾಲೂಕಿನ ಜನತೆ ಎಷ್ಟು ಒಳ್ಳೆಯವರಿದ್ದಾರೆ ಅಂತಂದರೆ ಸುಮಾರು 70,000 ಓಟನ್ನ ಕೊಟ್ಟಿದ್ದಾರಲ್ಲ ಅವ್ರಿಗೆಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ 70,000 ಓಟ್ ಕೊಟ್ಟಿರ್ತಕ್ಕಂಥ ಜನತೆಗೆ. ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ಸರಿಪಡಿಸ್ಕೊಂಡು ಕಾಂಗ್ರೆಸ್ ಪಕ್ಷ ಗೆಲ್ಲೋಂಗೆ ಮಾಡಿಕೊಂಡು ಏನು ಈ 5 ಗ್ಯಾರಂಟಿಗಳ ಕಾರ್ಯಕ್ರಮ ಇದೆಯೋ ಅದು 5 ವರ್ಷನೂ ಹೋಗಬೇಕು. ಅದೇ ರೀತಿ ಮುಂದಕ್ಕೂ ಹಂಗೇ ರೀತಿ ನಡೀಬೇಕು. ಇವತ್ತೇನಾದರೂ ಈ 5 ಗ್ಯಾರಂಟಿಗಳಿಂದ ಸುಮಾರು 5,000 ರೂಪಾಯಿ ಒಂದು ಕುಟುಂಬಕ್ಕೆ ಬರ್ತಾ ಇದೆ ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ, ಬೇರೆ ಯಾವ ಸರ್ಕಾರನೂ ಇಲ್ಲ.
ಹೌದಲ್ಲ? ಆದ್ರಿಂದ ದಯವಿಟ್ಟು ನಿಮ್ಮ ಪವಿತ್ರವಾದ ನಿಮ್ಮ ಅಮೂಲ್ಯವಾದ ಮತವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಗೌತಮ್ ಅವ್ರಿಗೆ ಅವ್ರ ಸೀರಿಯಲ್ ನಂಬರ್ 1 ನೀವು ಓಟ್ ಹಾಕೋದ್ರ ಜೊತೆಗೆ ಓಟ್ ಹಾಕ್ಸುವ ಜವಾಬ್ದಾರಿ ಜಾಸ್ತಿ ಇದೆ. ನನಗೆ ಗೊತ್ತಿದ್ದಂಗೆ ಮುಷ್ಟೂರು ಪಂಚಾಯತಿಲಿ ಇವಾಗೆಲ್ಲ ನೋಡ್ತಾ ಇದ್ರೆ ಎಲ್ಲ ಲೀಡರ್ಗಳೇ ಇದ್ದೀರಾ. ಪಿರ್ಣೇವಳ್ ಅಂತ ಲೀಡರ್ ಲೌಂಡರ್ ಲೀಡರ್ಸ್ ಆಫ್ ಮುಷ್ಟೂರು ಮೀರಂದ್ರೂ ಮನಸ್ಸೇ ಈ ಬೂತ್ ಈ ಪಂಚಾಯತ್ಲೋ ಮಂಚಿ ಮೆಜಾರಿಟಿ ವಸ್ತುಂದಿ, ಆ ಗ್ಯಾರಂಟಿ ನಾಕುಂದಿ. ಮೀರಂದ್ರೂ ಮನಸ್ಸೇ ಇಲ್ಲಂತೆ, ಮನಲೋ ಏಮನ್ನ ಕೊಂಚು ಮೋಚ ತಕ್ಕೋ ಭಿನ್ನಾಭಿಪ್ರಾಯ ಇಸ್ತೇ ಮಾತ್ರ ಮೇರೆ ಒಳಗೆ ಹುಚ್ಚಾಕೈತಿ. ಮೀರು ಉಂಡೇವಳು ಅಂದ್ರೂ ತಾಕತ್ತು ಉಂಡೇವಳು ಶಕ್ತಿವಂತಲೇ ಉಂಡೇದಿಡ. ಮೀರು ದಯಪೆಟ್ಟು ಮೀಕು ಅಂದ್ರಿಗೆ ಕೂಡ ನಾವು ಸುಚೇತಲು ಜೋಡಿಸಿ ನಮಸ್ಕರಿಸ್ತಾನು. ವಚ್ಚೇ ಎಲೆಕ್ಷನ್ಲೋ మనం కాంగ్రెస్ పార్టీని కట్టల్ల, మనకు ముందుకి ఇంకా తాలూకు పంచాయతీ జడ్పీ ఎలక్షన్లు, గ్రామ పంచాయతీలు, సొసైటీ ఎలక్షన్లు, పాల డైరీ, మిల్క్ డైరీ, పిఎల్డి బ్యాంకు, డిసి బ్యాంకు, ఇన్ని ఎలక్షన్లు ఉన్నాయి. ఇవన్నింటికి కూడా మీకు అందరికీ కూడా అవకాశం ఏర్పడుతుంది. అంటే గవర్నమెంట్ నామినేషన్స్ వస్తాయి, ఆ నామినేషన్లో కూడా కొందరికి అవకాశాలు ఏర్పడుతుంది. అవంతా కావాలంటే మనము కాంగ్రెస్ గవర్నమెంట్ వచ్చేట చేసుకోవాలా. అందుకోసం దయపెట్టి అందరూ మీ పవిత్రమైనట్ల ఓట్తో కాంగ్రెస్ పార్టీకి వెళ్ళని చెప్పి కోరుతా. నా 2 మాటలు ముగిస్తాను. జై హింద్.